ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ದಿಢೀರನೆ ವರ್ಗಾವಣೆ ಇದು ಅಭಿವೃದ್ಧಿಗೆ ಹಿನ್ನಡೆ ರೈತ ಸಂಘದ ಅಂದಪ್ಪ ಅಭಿಮತ ಸ್ಥಳೀಯ ಸಚಿವರನ್ನ ಬೇರೆ ಜಿಲ್ಲೆಗೆ ನೇಮಿಸಿರುವುದು ಕೊಪ್ಪಳ ಅಭಿವೃದ್ಧಿಗೆ ಬಹಳ ಹಿನ್ನಡೆಯಾಗುತ್ತದೆ ಉತ್ತಮ ಕಾರ್ಯನಿರ್ವಹಿಸುತ್ತಿರುವ ಸಚಿವರನ್ನ ವರ್ಗಾವಣೆ ಮಾಡಿರುವುದು ಯಾವ ಕಾರಣಕ್ಕೆ ಎಂದು ರೈತ ಸಂಘದ ಅಂದನಪ್ಪ ಪ್ರಶ್ನಿಸಿದರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಹಾಲಪ್ಪ ಬಸಪ್ಪ ಆಚಾರ್ ಅವರನ್ನು ದಿಢೀರನೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿದ್ದನ್ನು ಪ್ರಶ್ನಿಸಿದ ರೈತ ಸಂಘದ ವಿ ನಾರಾಯಣ ರೆಡ್ಡಿ ಬಣದ ಜಿಲ್ಲಾ ಅಧ್ಯಕ್ಷ ಅಂದಾನಪ್ಪ ರುದ್ರಪ್ಪ ಕೋಳೂರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗಲಿದೆ ಸಚಿವ ಹಾಲಪ್ಪ ಬಸಪ್ಪ ಆಚಾರ್ ಏನು ತಪ್ಪು ಮಾಡಿದ್ದಾರೆ ಹೊಸಬರು ಬಂದು ಸ್ಥಳೀಯವಾಗಿ ಸ್ಪಂದಿಸಬೇಕಾದರೆ ಅದಕ್ಕೆ ಸಮಯ ಹಿಡಿಯುತ್ತದೆ ಸ್ವಂತ ಜಿಲ್ಲೆಯವರೇ ಉಸ್ತುವಾರಿ ಸಚಿವರಾಗುವುದು ಹಿಂದಿನಿಂದಲೂ ಇದೆ ಆದರೆ ದಿಢೀರನೆ ಉಸ್ತುವಾರಿ ಬದಲಾವಣೆಗೆ ಮುಖ್ಯಮಂತ್ರಿಗಳು ನಿರ್ಧರಿಸಿರುವುದರ ಯೋಜನೆ ಏನೆಂದೇ ತಿಳಿಯುತ್ತಿಲ್ಲ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಚಿವರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಸ್ವಂತ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದ್ದರೆ ಗ್ರಾಮದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸುಲಭವಾಗಿ ಸಾಗುತ್ತವೆ ಬೇರೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ತಂದು ಹಾಕಿದರೆ ಇನ್ನೂ ಒಂದು ವರ್ಷದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸುಲಭವಾಗಿ ಆಗುವುದಿಲ್ಲ ಅದಕ್ಕಾಗಿ ಸ್ಥಳೀಯರನ್ನೇ ಸಚಿವರನ್ನಾಗಿಸಿ ಅವರನ್ನು ಅದೇ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಕೆಲಸ ಮಾಡಲು ಬಿಡಬೇಕೆಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಆಗ್ರಹಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರ ರಾಜ್ಯದಲ್ಲಿ ಬಡ್ಡ ವರ್ಗಾವಣೆ ಮಾಡಿರೋದು ಭಾಳ ಅನ್ಯಾಯ ಆಗುತ್ತೆ ರೈತರಿಗೆ ಭಾಳ ತುಂಬ ತೊಂದರೆ ಆಗುತ್ತೆ ಎಲ್ಲರಿಗೆ ಅಭಿವೃದ್ಧಿ ಕೆಲಸ ಕಾರ್ಯ ಆಗೋದಿಲ್ಲ ಈಗ ರೈತರಿಗೆ ಏನಾರು ಮಾಡ್ಕೋಬೇಕಂದ್ರೆ ಒಂದು ಉಸ್ತುವಾರಿ ಸಚಿವ ಆದ್ರೆ ಆ ಜಿಲ್ಲೆದಾರಿಗೆ ಒಂದು ಇದು ಅನುಕೂಲ ಇರ್ತೈತಿ ಮಾಡಿಕೊಡ್ತಾರೆ ಒಂದು ವರ್ಷ ಉಳಿತು ಒಂದು ವರ್ಷದಾಗ ಇವರು ಅಭಿವೃದ್ಧಿ ಕೆಲಸ ಯಾವ ಕೆಲಸ ಮಾಡಿಕೊಡ್ತಾರೆ ಕೊರೋನ ಮುಂದೆ 4 ವರ್ಷದಾಗನ ಬರೇ ಸಚಿವ ಸಂಪುಟ ಚೇಂಜ್ ಮಾಡೋದಾಯ್ತು ಆಗ ಹಿಂದೆ ಬಂತು ಕೊರೋನಾ ನೆಪದಾಗ ಯಾವ ಕೆಲಸ ಆಗಿಲ್ಲ ಈ ಕೊರೋನಾ ಹೋಗೈತಿ ಯಾವ್ದಾರು ಕೆಲಸ ಮಾಡ್ಬೇಕಂದ್ರೆ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಕ್ ಯಾವ್ದು ಗ್ರಿಪ್ ಸಿಗಲ್ಲ ಈಗ ಮುಂದೆ ಇನ್ನೊಂದು ವರ್ಷದಾಗ ಯಾವ್ದೇ ರೈತರಿಗೆ ಅನುಕೂಲ ಆಗಲ್ಲ ಯಾವ ರೀತಿ ಏನ್ ಮಾಡ್ಬೇಕನ್ನೋದು ಯಾರಿಗೆ ಅವ್ರಿಗೆ ಹಿಡ್ ಸಿಗಲ್ಲ ರೈತರಿಗೆ ಹಿಡ್ ಸಿಗಲ್ಲ ಕೆಲಸ ಕಾರ್ಯನೂ ಆಗಲ್ಲ ಮುಂದೆ ಇನ್ನೊಂದು ವರ್ಷದಾಗ ಚುನಾವಣೆ ಬರ್ತವು ಯಾವ ಬರೀ ಇದೇ ರೀತಿನ ಚೇಂಜ್ ಮಾಡೋದ ಒಂದು ಉದ್ಯೋಗ ಆಯ್ತು ಬಸವರಾಜ ಬೊಮ್ಮಾಯಿ ಇಮಿಡಿಯೇಟ್ಲಿ ಯಾವ ಜಿಲ್ಲೆದಾಗ ಇದ್ದ ಅದರ ಸಚಿವರು ಅದರ ಅದೇ ಜಿಲ್ಲೆದಾಗ ಇರೋಂತ ಮಾಡಿ ಅನುಕೂಲ ಮಾಡಬೇಕು ಇಲ್ಲಿ ಭಾಳ ತೊಂದರೆ ಆಗುತ್ತೆ ಅಂತ ನಾ ಮಾಧ್ಯಮ ಮೂಲಕ ನಾನು ಮನವಿ ಮಾಡಿಕೊಂಡಿದ್ದೇನೆ ಧನ್ಯವಾದಗಳು